ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ಕೊಪ್ಪಳ ಜಿಲ್ಲೆ ಸೇರಿದಂತೆ ರಾಜ್ಯದಾದ್ಯಂತ ಬರದ ಛಾಯೆ ಆವರಿಸಿದೆ. ಈಗಾಗಲೇ ಮುಂಗಾರು ಮಳೆ ಕೈಕೊಟ್ಟಿದೆ. ಇದರ ಬೆನ್ನಲ್ಲೇ ಹಿಂಗಾರು ಮಳೆಯೂ ಕೂಡ ಕೈಕೊಟ್ಟಂತಾಗಿದೆ. ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮದಲ್ಲಿ ರೈತರಿಗೆ ಮಳೆ ಇಲ್ಲದ ಕಾರಣ ಹೊಲದಲ್ಲಿ ಈರುಳ್ಳಿ ಬೆಳೆ ಒಣಗಿ ಹೋಗಿದೆ. ಈರುಳ್ಳಿ ಬೆಳೆ ಮುಂದೆ ನಮ್ಮ ಕೈಗೆ ಬರೋದಿಲ್ಲ ಎನ್ನುವ ಕಾರಣದಿಂದ ರೈತನೂ ಆದ ಬುದಿಯಪ್ಪ ಚಿತವಾಡಗಿ ತಮ್ಮ ಕೈಯಾರೆ ಈರುಳ್ಳಿ ಬೆಳೆ ಕಟಾವು ಮಾಡಿ ನಾಶಪಡಿಸಿದ್ದಾರೆ. ಸರ್ಕಾರ ಹಾಳಾದ ಬೆಳೆಗೆ ಸೂಕ್ತ ಪರಿಹಾರ ಕೊಡಬೇಕು ಎಂದು ತಮ್ಮ ದುಃಖವನ್ನು ತೋಡಿಕೊಂಡಿದ್ದಾರೆ. ಹೌದು, ರಾಜ್ಯದ ರೈತರು ಈರುಳ್ಳಿ ಮೆಣಸಿನಕಾಯಿ ಇತರೆ ಬೆಳೆಗಳಿಗೆ ಮಳೆ ಇಲ್ಲದೆ ರೈತರು ಈಗಾಗಲೇ ಕಂಗಾಲಾಗಿ ಬಿಟ್ಟಿದ್ದಾರೆ. ಬೆಳೆ ಕಳೆದುಕೊಂಡ ರೈತರಿಗೆ ಬೆಳೆ ಪರಿಹಾರ ಕೊಡಬೇಕು. ಸರ್ಕಾರ ಬರ ಘೋಷಣೆ ಮಾಡಿ 2 ತಿಂಗಳು ಕಳೆದರೂ ಕೂಡ ಇದುವರೆಗೂ ರೈತರಿಗೆ ಬರ ಪರಿಹಾರ ಕೊಟ್ಟಿಲ್ಲ. ಶೀಘ್ರದಲ್ಲಿ ರೈತರಿಗೆ ಬರ ಪರಿಹಾರ ಕೊಡಬೇಕು. ರೈತರು ತುಂಬಿದ 5 ವರ್ಷದ ಬೆಳೆ ವಿಮೆ ರೈತರ ಖಾತೆಗೆ ಜಮಾವಣೆ ಮಾಡಬೇಕು ಎಂದ ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಆದ ಅಂದಪ್ಪ ರುದ್ರಪ್ಪ ಕೋಳೂರ ಇವರು ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ರಾಜ್ಯಾದ್ಯಂತ ಮಳೆಗೆ ಮುಂಗಾರಿ ಮಳೆ ಕೈ ಕೊಟ್ಟ ಬೆನ್ನಲ್ಲೇ ಹಿಂಗಾರಿ ಮಳೆ ಕೈ ಕೊಟ್ಟು ಕೈ ಕೊಟ್ಟ ಹಿನ್ನೆಲೆಯಲ್ಲಿ ರೈತರು ಇಲ್ಲಿ ಇರಂಚ ಗ್ರಾಮದ ರೈತರು ಏನಾಗೈತೆ ಅಂದ್ರೆ ಉಳ್ಳಾಗಡ್ಡಿ ಒಣಗೈತಿ, ಸಂಪೂರ್ಣ ಒಣಗೈತಿ. ಯಾಕೆ ಕೇಳಕತ್ತೀರ ಅಂತ ಕೇಳಿದ್ರೆ ಅದು ಇವತ್ತು ಕೈಗೆ ಬರಲ್ಲ, ಪೂರ್ಣ ಒಣಗಿ ಹೋಗುತ್ತೆ. ನಮ್ಗೇನೋ ಒಂದು ಮುಂದೆ ಸಣ್ಣದ ಇರಲಿ ದೊಡ್ಡದ ಇರಲಿ ಏನಾರು ಮಾಡಿ ಕರೆಕ್ಟ್ ಮಾರ್ಕೆಟಿಗೆ ಮಾರಿದ್ರೆ ಮಾರ್ಲಿಕ್ಕೆ ಕಡೆಗೆ ತಿಪ್ಪು ಚೆಲ್ಲಕ್ಕೆ ಬರ್ತಂತ ಧೈರ್ಯ ಮಾಡಿ ಕಿತ್ತು ಹೋಗ್ದಾರೆ. ಕಿತ್ತು ಹೋಗೋದ್ರದ್ದು ಮುಂದೆ ಸರ್ಕಾರಕ್ಕೆ ಏನಾಗುತ್ತೆ ಅಂದರೆ ಸರ್ಕಾರ ಇದಕ್ಕೆ ಹಾಳಾದಕ್ಕೆ ಪರಿಹಾರ ಕೊಡಬೇಕು. ಬೆಳೆ ಮ ತುಂಬಿದ್ದು ಬೆಳೆ ಮ ಕೊಡಬೇಕು. ಅದಕ್ಕೆ ಏನಾಗುತ್ತೆ ಅಂದರೆ 5-6 ವರ್ಷ ಆಯ್ತು, ಬೆಳೆ ಮ ತುಂಬಿದ್ದು ಬಂದಿಲ್ಲ, ಯಾವುದು ಬಂದಿಲ್ಲ ಅನ್ನೋ ವಿಚಾರ ತಮ್ಮ ಆಳಲ್ಲಿ ತೋಡ್ಕೊಂಡ್ರೆ ಅದೇ ರೀತಿ ರಾಜ್ಯ ಇದ್ದಂಥ ಯಾವ ಬೆಳೆ ಮ ಬಂದಿಲ್ಲ ಅವ್ರು ಪರಿಶೀಲನೆ ಮಾಡಿ ಸರ್ಕಾರ ಎಲ್ಲರಿಗೆ ಬರ ಪರಿಹಾರ 1 ತಿಂಗಳು ಕಳೆದ್ರು ಬರ ಪರಿಹಾರ ಬಿಡುಗಡೆ ಮಾಡಿಲ್ಲ. ಆ ಬರ ಪರಿಹಾರ ಕೂಡ ಅಂತ ವ್ಯವಸ್ಥೆ ಆಗಬೇಕು, ಆ ಬೆಳೆ ಮ ಕೂಡ ಅಂತ ವ್ಯವಸ್ಥೆ ಆಗ್ಬೇಕಂದು ಸಮಸ್ಯೆ. ಹಿಂಗಾರಿ ಇಲ್ರಿ, ಮುಂಗಾರಿ ಇಲ್ರಿ, ಮಳೆ ಬೆಳೆ ರೀ. ಹಿಂಗಾರಿ ಓತ್ರಿ, ಮುಂಗಾರಿ ಓತ್ರಿ, ಉಳ್ಳಾಗಡ್ಡಿ ಎಲ್ಲ ಒಣಗಾಕತ್ತವ್ರಿ. ನಮ್ಗೆ ಬೆಳೆ ಪರಿಹಾರ ಬಂದಿಲ್ಲ ರೀ, ಬೆಳೆ ಹಾನಿ ಬಂದಿಲ್ಲ ರೀ. ಇದಕ್ಕೇನು ಪರಿಹಾರ ಕೊಡ್ತೀರಿ ಹೇಳ್ರಿ ಸರ್ಕಾರ ರೀ? ಈಗ ಪರಿಹಾರ ಕೊಟ್ಟಿಲ್ಲ ಅಂದ್ರೆ ಇಲ್ಲ ರೀ, ಒಟ್ಟ ಕೊಟ್ಟಿಲ್ಲ ರೀ. ಈಗ ಎಲ್ಲ 5 ವರ್ಷ ಆತ್ ರೀ. ಸಮಸ್ಯೆ ಏನ್ರಿ? ಹೊಲದಾಗ ಬೆಳೆ ಇಲ್ಲ, ಮಳೆ ಇಲ್ಲ, ಬರಗಾಲ ಕಾಮ್ ಗಿಮ್. ನಾವೇನ್ ಮಾಡೋಣ ರೀ? ಬೇರೆ ಕೆಲ ಬದುಕೋದ್ಯಾಗ, ಜೀವನ ಸಾಗ್ಸೋದ್ಯಾಗ ಇದ್ದು ಬಿದ್ದಷ್ಟು ಇದು ಮಾಡಿವ್ ರೀ. ಮತ್ತೆ ನಾವೇನ್ ಬದುಕೋಕ್ರಿ? ವರ್ಷನ್ ಗಟ್ಲೆ ಯಾ ಪರಿಹಾರ ಇಲ್ಲ, ಏನಿಲ್ಲ ನೋಡ್ರಿ. ಏನು ಕೊಟ್ಟಿಲ್ಲ ನಮಗ, ನಮ್ಮ ಊರಿಗಂತೂ ಏನು ಕೊಟ್ಟಿಲ್ಲ, ನಮಗೂ ಏನು ಬಂದಿಲ್ಲ. ಮತ್ತೆ ಇದಕ್ಕೆ ಹ್ಯಾಗ್ರಿ? ಉಳ್ಳಾಗಡ್ಡಿ ಕಿತ್ತರ್ರಿ, ಮತ್ತೆ ಏನ್ ಮಾಡಕ್ರಿ? ಬೆಳ್ಳುಳ್ಳಿ ಅಂತ ಉಳ್ಳಾಗಡ್ಡಿ ಐತಿ, ಮತ್ತೆ ಅದನ್ನ ಕೀಳ್ತವ್ರಿ. ಮತ್ತೆ 10 ಪೈಸೆ ಇಲ್ಲ ಅಲ್ರಿ, 10 ಪೈಸೆಗೆ ತೊಟ್ಟಾಗಿವಿ ನಾವು. ಹ್ಮ್, ಮಳೆ ಇಲ್ಲ ಅಲ್ರಿ. ಮತ್ತೆ 20 ಸರಿ ಕಾಸ ತೆಗ್ಸಿವ್ರಿ, ಗಾಳಿ ಕೊಡಕ್ ಕಷ್ಟ ಬಂದೈತಿ ನೋಡ್ರಿ ನಮಗ್ ಹ್ಯಾಗ್ರಿ? ನಮ್ದು ಎಲ್ಲ ಸಮಸ್ಯೆ, ದುಡಿಯಾಕಿಲ್ಲ, ಏನ್ ಮಾಡಾನ? ರೈತರು ಹೊಲದಾಗ ಪೀಕುನು ಇಲ್ಲ, ದುಡ್ದೇನಂದ್ರ ಎದ್ರ ಮ್ಯಾಗ ಜೀವನ ಸಾಕ್ಸಾನ? ದನ ಕರ ಬದುಕೋದ್ಯಾಗ, ಮನುಷ್ಯರು ಬದುಕೋದ್ಯಾಗ ರೈತರು ಕುಂತ್ಕೊಂಡ್ ಕುಂತ್ಕೊಂಡ್ ತಿಂತಾರ ಅವ್ರು, ನಾವೇನ್ ತಿನ್ನಾನ? ಮತ್ತೆ ಅವರು ನೌಕರದಾರ ತಿಂತಾರ, ನಾವೇನ್ ತಿನ್ನಾನ? ರೈತರು ದುಡ್ಕೊಂಡ್ ತಿನ್ನಾರ ರಟ್ಟಿ ಮ್ಯಾಗ. ಯಾವ್ದು ಇಲ್ಲ, ಬೆಳೆಯದು ಇಲ್ಲ, ಇನ್ನೊಂದಿಲ್ಲ, ಮುನ್ನೊಂದಿಲ್ಲ, ಬದುಕೋದ್ ಹ್ಯಾಗ? ಇನ್ನೂ ವರ್ಷತನ ಎದ್ರ ರೊಕ್ಕ ಹಾಕ್ಯಾರ ಅವ್ರು? ಯಾರ ರೊಕ್ಕನು ಅಲ್ಲ, ಎಲ್ಲ ಅಲ್ಲಿ ಗದಗ ಜಿಲ್ಲಾದಾಗ ಎಲ್ಲ ಬಂದೈತಿ, ಕೊಪ್ಪಳ ಜಿಲ್ಲಾದಾಗ ಏನು ಬಂದಿಲ್ಲ. ನಮ್ಗೇನ್ ಕೊಟ್ರ? ಕಡೆ ಹಳ್ಳಿ ಅಂತ ಎರೇಂಜ್ ಅಂತೇಳಿ ತಾವ್ ತಿಂದ್ ಕುಂದಿರ್ತಾರ ಮುಕ್ಳಿ ಬಿಡಕ್ ಹಾಕ್ಯಂಡ್ ಹಾಕ್ಯಂಡ್. ನಮ್ಮಂತಾರ ಏನ್ ಮಾಡೋಣ? ತಿನ್ನಾವ್ ತಿಂತಾನ, ತಿಂದಾವ್ ಹೊರ ಕುಂದಿರ್ತಾನ ಬಡವರು ಬಗ್ರ. ಗದಗ ಡಿಸ್ಟಿಕ್ ಕಡೆ ಬೆಳೆ ವಿಮಾ ಹಾಕಿದ್ದಾರೆ, ನಮ್ಮ ಕಡೆ ಹಾಕಿಲ್ಲ. ಮುಂಗಾರಿದ ಹಾಕಿಲ್ಲ, ಹಿಂಗಾರಿದಾರೆ ಏನು ರೇಟ್ ಹಾಕಿದ್ರೆ ರೈತರು ಬದುಕ್ತಾರೆ, ಇಲ್ಲಾಂದ್ರೆ ಆತ್ಮಹತ್ಯೆ ಇವೆಲ್ಲ ಉದ್ಮಾಟನೆ ಮತ್ತೆ ಹೆಚ್ಚಾಗ್ತದೆ ನೋಡ್ರಿ. ಒಂದಿಟ್ಟು ಸರ್ಕಾರ ನೋಡಿ ಕಣ್ಣಿಗೇನು ತೆಗೀರಿ ಒಂದಿಟ್ಟು. ಏನು ರೈತರಿಗೆ ಖರ್ಚು? ಒಂದರಿಂದ 1 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರು, ಅದ್ರ ಏನು ರೇಟ್ ಒಂದಿಟ್ಟು ಸರ್ಕಾರ ಕೊಟ್ರೆ ಬದುಕ್ತಾರೆ, ಇಲ್ಲಾಂದ್ರೆ ಮತ್ತೆ ಆತ್ಮಹತ್ಯೆ ಚಾಲು ಆಗ್ತವೆ. ಈಗ ಗಡ್ಡೆ ಪೂರ ಸಣ್ಣ ಐತ್ರಿ, ಇದು ಕೀಳಿಲ್ಲ ಅಂದ್ರ ಒಳಗ ನೆಲ್ದ ಕೊಳತು ಕೆಟ್ಟ ಹೋಗ್ತವು. ಕಿತ್ತರ ಕೈ ಬಿಡ್ತೀವ್ರಿ, ಬಂದ್ರ ಮಾರ್ಕಿಂತೀವ್ರಿ, ಇಲ್ಲಾಂದ್ರ ಹೊಲಕ್ಕೆ ಗೊಬ್ಬರ ಹಾಕಿಬಿಡ್ತೀವ್ರಿ. ಅಂದಪ್ಪ ಕೋಳೂರ, ಎಜಿ ನ್ಯೂಸ್ ಕೊಪ್ಪಳ. ತಾಜಾ ಸುದ್ದಿಗಾಗಿ ಎಜಿ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ.